ಏನಾಯ್ತು ರಾಜಣ್ಣ? 25 ವರ್ಷಗಳಿಂದ ಇದೇ 50 ಕೆಜಿ ಡಿಎಪಿ ಚೀಲವನ್ನ ಬಳಸ್ತಾ ಇದ್ದೀನಿ. ಮೊದಲಿಗಿಂತಲೂ ಈಗ ಇಳುವರಿ ಕಡಿಮೆ ಆಗಿದೆ. ಆದ್ರೂ ಇತ್ತೀಚಿನ ದಿನಗಳಲ್ಲಿ ಖರ್ಚು ಹೆಚ್ಚು, ಆದಾಯ ನೋಡಿದ್ರೆ ಕಡಿಮೆ. ಈಗಿನ ಅತ್ಯಾಧುನಿಕ ಜಗತ್ತಿನೊಂದಿಗೆ ಸ್ಪರ್ಧಿಸುವುದು ಅಷ್ಟು ಸುಲಭವೇನಲ್ಲ. ಇದೇನು ಅಷ್ಟು ಕಷ್ಟ ಅಲ್ಲ ರಾಜಣ್ಣ, ನಮ್ಮ ಮೆಟಾ ಇರುವಾಗ. ಮೆಟಾನ? ಹೌದು ರಾಜಣ್ಣ, ನಮ್ಮ ಮೆಟಾ ನ್ಯಾನೋ ಡಿಎಪಿ. ಅದು ಹೇಗೆ ಕೆಲಸ ಮಾಡುತ್ತೆ? ಸಮಯಕ್ಕಿಂತ ಮುಂಚೆ ಆಲೋಚಿಸಿ ರೈತರಿಗೆ ನಮ್ಮ ಹಳೆ ಡಿಎಪಿಯನ್ನು ಪ್ರಸ್ತುತ ಪೀಳಿಗೆಗೆ ಹೊಸ ವೈಶಿಷ್ಟ್ಯಗಳೊಂದಿಗೆ ಮೆಟಾ ಬಂದಿದೆ. ನಮ್ಮ ಹೊಸ ಮೆಟಾ ಮಿಶ್ರಣ ಎಲೆಯಿಂದ ಬೆರಿನವರಿಗಿರುವ ಪ್ರತಿಯೊಂದು ಜೀವಕೋಶಕ್ಕೂ ಪ್ರವೇಶಿಸಿ ಪೋಷಣೆಯನ್ನು ಒದಗಿಸಿ ನಮ್ಮ ಬೆಳೆಗೆ ಶಕ್ತಿ ಮತ್ತು ರೈತನಿಗೆ ಹೆಚ್ಚಿನ ಇಳುವರಿ ನೀಡುತ್ತದೆ. ಇನ್ಮುಂದೆ ರೈತರು ಚೀಲಗಳನ್ನು ಹೊತ್ತು ಕಷ್ಟಪಡಬೇಕಾಗಿಲ್ಲ, ಯಾಕಂದರೆ ನಮ್ಮ ಮೆಟಾ ಅತ್ಯಂತ ಚಿಕ್ಕ ಗಾತ್ರದಲ್ಲಿ ಬಂದಿದೆ. ಅಂದ್ರೆ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಎಂದರ್ಥ. ಹೆಚ್ಚಿನ ಇಳುವರಿಗೆ ಬಳಸಿ ಮೆಟಾ ಡಿಎಪಿ, ನಮ್ಮ ಮೆಟಾ ಜೊತೆ ಪ್ರತಿ ಕಣದಲ್ಲಿ ಪ್ರಗತಿ, ರೈತನ್ನರಿಗೆ ನೀಡುತ್ತಿದೆ ಪ್ರಗತಿ. ಅರೆ, ನಮ್ಮ ರಾಜು ಕಾರ್ ತಗೊಂಡಿದ್ದಾರಪ್ಪ. ನೀವೇ ಬಳಸಿ ನೋಡಿ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಮ್ಮ ಗ್ರೋಮೋರ್ ಅವರು ಸಮರ್ಪಿಸುತ್ತಿದ್ದಾರೆ ಮೆಟಾ ಡಿಎಪಿ. ಪ್ರತಿ ಕಣದಲ್ಲಿಯೂ ಪ್ರಗತಿ.